ನೋಡಿ ಇದನ್ನೆಲ್ಲ ಯಾವ ಯೂಟ್ಯೂಬರ್ ಆಗಲಿ ಯಾವ ಟ್ರಾವೆಲರ್ ಆಗಲಿ ಯಾರು ಮಾಡಿರಲ್ಲ ಗುರು. ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ರಘು ತುಮ್ಕೂರ್. ಈಗ ನೀವೇನು ನೋಡ್ತಾ ಇದ್ದೀರೋ, ಇದು ಬೆಂಗಳೂರು ಟು ಹಾಸನ್ ಮಂಗಳೂರು ಆ ಒಂದು ಹೈವೇ. ಇವಾಗ ನಾನು ಕುಣಗಲಿಂದ ಯಡಿಯೂರಿಗೆ ಹೋಗಬೇಕಾದ್ರೆ ಮಧ್ಯದಲ್ಲಿ ನಿಲ್ಲಿಸಿದ್ದೀನಿ. ಏನಕ್ಕಪ್ಪ ನಿಲ್ಲಿಸ್ದೆ ಅಂದರೆ, ನಾನು ಸುಮಾರು ಒಂದು 18-20 ವರ್ಷಗಳಿಂದನೂ ಯಡಿಯೂರಿಗೆ ಬರಬೇಕಾದ್ರೆ ನಾನು ಬಸ್ಸಲ್ಲಿ ಅಥವಾ ಆಟೋ ಅಥವಾ ಬೈಕಲ್ಲಿ ಬರಬೇಕಾದ್ರೆ ಇದನ್ನು ನಾನು ನೋಡುವೆ ಸ್ನೇಹಿತರೆ. ಈ ಪುರಾತನವಾದ ಮಂಟಪ ಜೊತೆಗೆ ಇಲ್ಲಿ ಒಂದು ಸಮಾಧಿ ಮಾಡಿದಾರಲ್ಲ, ಅದನ್ನೆಲ್ಲ ನೋಡಿಬಿಟ್ಟು ನಾನು ಒಂದು ಫೀಲ್ ಮಾಡ್ತಾಯಿದ್ದೆ, ಹೇಗಿದೆ ನೋಡು ಅಂತಲ್ಲ. ಸೊ ನಾನು ಇವತ್ತು ಯಡಿಯೂರಿಗೆ ಹೋಗ್ತಾ ಇದ್ನಲ್ಲ, ಅದರಿಂದ ವಿಡಿಯೋ ಮಾಡೋಣ ಅಂತ ನಿಲ್ಲಿಸಿದ್ದೀನಿ. ಎಷ್ಟು ಚೆಂದವಾಗಿದೆ ನೋಡಿ. ಇವೆಲ್ಲ ಸ್ವಲ್ಪ ದಿನಗಳ ಮಟ್ಟಿಗಷ್ಟೇ, ಯಾಕಂದರೆ ರೋಡೆಲ್ಲ ಇಲ್ಲಿಗಂಟ ಬಂದಿದೆ. ಸೊ ರೋಡ್ ಬರ್ತಾ ಹಂಗೆ ಬರ್ತಾ ಇರುತ್ತೆ, ಅವಾಗೆಲ್ಲ ಇವು ನಶಿಸಿ ಹೋಗ್ಬಿಡುತ್ತೆ. ನೋಡಿ ಎಷ್ಟು ಚಂದವಾಗಿದೆ ಅಲ್ಲ, ನೋಡಿ ಅಲ್ಲೊಂದು ಸಮಾಧಿ ಇದೆ, ಇಲ್ಲೊಂದು ಸಮಾಧಿ ಇದೆ. 1937 ಹುಟ್ಟಿ ಹಾವುಗಳು ಏನಾದರೂ ಇದರದು ಅಂದ್ಬಿಟ್ಟು ಭಯ ಅದು ಕಾಣಿಸ್ತಿಲ್ಲ. 99 ಸ್ನೇಹಿತರೆ, ಅದು 1999 ಅದು ಬಿಟ್ಟರೆ ಇದ್ರದ್ದು ಕಾಣಲ್ಲ. ಇದಾದಮೇಲೆ ನೋಡಿ ಇಲ್ಲೊಂದಿದೆ, ಶ್ರೀಮತಿ ಬೋರಮ್ಮ ಬ್ಯಾಲಕೆರೆ ಅಂತೆ. 1994 ಮರಣ ಹೊಂದ್ತಾರೆ ಇವರು. ಓಹ್, ಇದು ಇನ್ನೂ ಹಳೇದಿದು, ಬ್ಯಾಲಕೆರೆ ಲಿಂಗ ಮೇಸ್ತ್ರಿ ಅಂತೆ. 1960 ಮರಣ ಹೊಂದಿರೋದು ಕಾಣಿಸ್ತಾ ಇದೆಯಾ ನೋಡಿ. 1960 ಮರಣ ಹೊಂದಿರೋದು ಅಂದರೆ ಎಷ್ಟು ವರ್ಷ ಆಗೋರು, 40-60-63 ವರ್ಷದ ಇದು ಸಮಾಧಿ. ಅಂದರೆ ನೀವು ಜಸ್ಟು ಥಿಂಕ್ ಮಾಡಿ, 63ನೇ ಇಸ್ವಿಲಿ ಈ ಜಾಗ ಎಲ್ಲ ಹೆಂಗಿತ್ತು ಅಂತ ಊಹೆ ಮಾಡ್ಕೊಳ್ಳಿ ಅಲ್ವಾ. ಜಸ್ಟು ಒಂದು 15 ವರ್ಷದ ಹಿಂದೆನೇ 2005-06 ಆ ಟೈಮಲ್ಲೇ ಹೆಂಗಿತ್ತು ಗೊತ್ತಾ. ಇದು ನಾವು ಬರುವಲ್ಲ, ಅವಾಗೆಲ್ಲ ತುಂಬ ಕಾರ್ಗಳು ಕಡಿಮೆ, ಬಸ್ಗಳು ಕಡಿಮೆ, ಕಾಯ್ಕೊಂಡು ಬರ್ತಾಯಿದ್ವಿ. ಇನ್ನು 1960ನೇ ಇಸ್ವಿ ಅಂದರೆ ಊಹೆ ಸಹ ಮಾಡೋದಕ್ಕಾಗಲ್ಲ. ಜೊತೆಗೆ ಆಗಿನ ಕಾಲದ ಜನರ ಮನಸ್ಥಿತಿ ಯಾವ ಥರ ಇತ್ತು ಅಂದರೆ ನೋಡಿ, ಅವನು ಸಮಾಧಿ ಮಾಡಿ ಅದ್ರ ಮೇಲೆ ಮಂಟಪ, ಈ ಥರ ಮಂಟಪನ ಕಟ್ಟಿಸ್ತಾ ಇದ್ರು ನೆರಳಿರಲಿ ಅಂತ. ಅಂದರೆ ಒಂದು ಒಳ್ಳೆ ಮನಸ್ಥಿತಿ ಇತ್ತು, ವ್ಯಕ್ತಿಗೆ ಗೌರವ ಕೊಡೋರು, ವ್ಯಕ್ತಿತ್ವಕ್ಕೆ ಗೌರವ ಕೊಡೋರು. ಈಗಿನ ಥರ ಇಲ್ಲ, ಇವಾಗೆಲ್ಲ ದುಡ್ಡು. ಬಟ್ ಅವಾಗ ನೋಡಿ, ಶ್ರೀಮತಿ ಬೋರಮ್ಮ ಲಿಂಗಶಾಸ್ತ್ರಿ ಬ್ಯಾಲಕೆರೆ ಅಂತೆ. ಬ್ಯಾಲಕೆರೆ ಅಂದರೆ ಇಲ್ಲೆಲ್ಲೋ ಇರುತ್ತೆ ಕುಣಿಗಲ್ ಸುತ್ತಮುತ್ತಲೇ. ಇಲ್ಲೊಂದಿದೆ, ಇದು ಫುಲ್ಲು ಒಳಗಡೆ ಹೋಗ್ಬಿಟ್ಟಿದೆ. ಬಟ್ ಇದು ಎಷ್ಟನೇ ಇಸ್ವಿ ಏನೂ ಗೊತ್ತಿಲ್ಲ, ಬಟ್ ತುಂಬ ಹಳೇದಿದು ನೋಡಿ. ಇದನ್ನೆಲ್ಲ ಯಾವ ಯೂಟ್ಯೂಬರ್ ಆಗಲಿ ಯಾವ ಟ್ರಾವೆಲರ್ ಆಗಲಿ ಯಾರು ಮಾಡಿರಲ್ಲ ಗುರು. ನಾನು ಮಾಡ್ತಾಯಿದ್ದೀನಿ ಅಂದರೆ ನಾನೇನೋ ಒಂಥರ ನನ್ನ ಮೇಲೆ ತುಂಬ ಹೆಮ್ಮೆ. ನನಗೆ ಇಂಥವೇ ತುಂಬ ಖುಷಿ ಕೊಡೋದು ಏನಪ್ಪ ಅಂದರೆ, ಇಂಥ ಒಂದು ಸ್ಥಳಗಳು, ಪುರಾತನ ಸ್ಥಳಗಳು. 1960 ಅಂದರೆ 63 ವರ್ಷದ್ದು ಒಂದು ಸಮಾಧಿ ತೋರಿಸ್ತಾ ಇದ್ದೀನಿ. ಆ ವ್ಯಕ್ತಿ ಯಾರು, ಹೇಗಿದ್ರು, ಅವ್ರ ಫೋಟೋ ಇದೆಯೋ ಇಲ್ವೋ, ಅವ್ರ ಫ್ಯಾಮಿಲಿ ಎಲ್ಲಿದ್ದಾರೆ, ಚಂದ ಅಲ್ವಾ. ರಿಯಲಿ ಆಟ್ಸ್ ಆಫ್. ಅವರು ಯಾರೋ ಬೋರಯ್ಯ ಅಂತೆ, ಬೋರಯ್ಯ 1937 ಹುಡ್ತಾರೆ ಇವರು. ಮರಣ ಹೊಂದಿರೋದು 99 ಅನಿಸುತ್ತೆ, ಕ್ಲೀನಾಗಿ ನನಗೆ ಗೊತ್ತಾಗ್ತಾ ಇಲ್ಲ. ಓಕೆ ಸ್ನೇಹಿತರೆ, ಯಡಿಯೂರಿಗೆ ಹೋಗ್ತಾಯಿದ್ದೆ. ಸೊ ನಾನು ಈ ಕಡೆ ಟ್ರಾವೆಲ್ ಮಾಡಬೇಕಾದ್ರೆಲ್ಲ ಅನಿಸ್ತಾ ಇತ್ತು ಇಲ್ಲೊಂದು ವಿಡಿಯೋ ಮಾಡಬೇಕು, ಯಾಕಂದರೆ ಮುಂದಿನ ಪೀಳಿಗೆ ಇದಷ್ಟೇ, ಈ ಪೀಳಿಗೆ ಅಷ್ಟೇ, ಮುಂದಿನ ಪೀಳಿಗೆಯಲ್ಲಿ ಇವೆಲ್ಲ ನಶಿಸಿ ಹೋಗ್ಬಿಡುತ್ತೆ. ತೋಟಗಳಾಗುತ್ತೆ, ಗದ್ದೆ ಆಗುತ್ತೆ, ಅಥವಾ ಇಲ್ಲೇನಾದರೂ ಈ ಥರ ಮಾಲ್ಗಳು, ಹೋಟೆಲ್ಗಳು, ಈ ಥರ ಏನೇನೇನೋ ಆಗ್ಬಿಡ್ತವೆ. ಸೊ ಅದರಿಂದ ನೋಡಿ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್.
ಇವರ ಆತ್ಮಕ್ಕೆ ಎಲ್ರಿಗೂ ಎಲ್ಲರ ಆತ್ಮಕ್ಕೂ ಶಾಂತಿ ಸಿಗಲಿ.